ಸಂಕಷ್ಟಕ್ಕೆ ಸಿಲುಕಿ ರೈತ ಕಂಗಾಲಾಗಿದ್ದಾನೆ. ರೈತರಿಗೆ ಸರ್ಕಾರ ಪ್ರೋತ್ಸಾಹಧನ ನೀಡಿ ರೈತರಿಗೆ ಅನುಕೂಲ ಮಾಡಿಕೊಡಿ ಎಂದು ರೈತರು ಸರ್ಕಾರಕ್ಕೆ ಮೊರೆ ಹೋಗಿದ್ದಾರೆ. ಕೊರೋನಾ ಸಂಕಷ್ಟಕ್ಕೆ ಸಿಲುಕಿ ನಾನಾ ಕ್ಷೇತ್ರದ ಅದೆಷ್ಟೋ ಜನರು ಇನ್ನೂ ಚೇತರಿಕೆ ಕಂಡಿಲ್ಲ. ಅದರಲ್ಲಿ ರೈತರು ಕೂಡ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅದೆಷ್ಟೋ ರೈತರು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಇಲ್ಲ, ಬೆಲೆ ಇದ್ದರೂ ಸಾಗಾಣಿಕೆ ಹಾಗೂ ಮಾರಾಟ ಮಾಡಲು ಕಷ್ಟವಾಗಿ ಜಮೀನಿನಲ್ಲೇ ಕೊಳೆತು ಹಾಳಾಗುತ್ತಿದೆ. ಇದೇ ರೀತಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಡೆ ಭಾಗವಾದ ಆನೆಗೊಳ ಗ್ರಾಮದ ರೈತ ನಾಗೇಂದ್ರ ಎಂಬುವರು 1 ಲಕ್ಷಕ್ಕೂ ಹೆಚ್ಚು ಖರ್ಚು ಮಾಡಿ ತಮ್ಮ 1.5 ಎಕರೆ ಜಮೀನಿನಲ್ಲಿ ಬದನೆಕಾಯಿ ಬೆಳೆದಿದ್ದರು. ಬೆಳೆಯೂ ಸಹ ಚೆನ್ನಾಗಿ ಬಂತು. ಆದರೆ ಕೊರೋನಾದಿಂದಾಗಿ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ತಮ್ಮ ಜಮೀನಿನಲ್ಲೇ ಕೊಳೆತು ಹೋಗುತ್ತಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಸಿಗದಂತಾಗಿದೆ. ಇತ್ತ ಜಿಲ್ಲೆಯ ಅದೆಷ್ಟೋ ರೈತರ ಪರಿಸ್ಥಿತಿ ಇದೇ ರೀತಿಯಾಗಿದೆ. ಈಗಾಗಲೇ ರೈತರು ರಾಸುಗಳನ್ನು ಬಿಟ್ಟು ಯಂತ್ರೋಪಕರಣಗಳನ್ನು ಬಳಕೆ ಮಾಡಿ ವ್ಯವಸಾಯ ಮಾಡಲು ಮುಂದಾಗಿದ್ದಾರೆ. ಡೀಸೆಲ್ ಬೆಲೆಯೂ ಹೆಚ್ಚಾಗಿರುವುದರಿಂದ ವ್ಯವಸಾಯ ಖರ್ಚು ಸಹ ಅಧಿಕವಾಗಿದ್ದು ರಾಸಾಯನಿಕ ಗೊಬ್ಬರದ ಬೆಲೆಯೂ ಸಹ ಗಗನಕ್ಕೇರಿದೆ. ಒಟ್ಟಾರೆ ರೈತರು ಬೆಳೆದ ಬೆಳೆಗೆ ಬೆಲೆಯೂ ಇಲ್ಲ, ವ್ಯವಸಾಯಕ್ಕೆ ಮಾಡಿದ ಖರ್ಚು ಇಲ್ಲದಂತಾಗಿದೆ. ಇಂತಹ ರೈತರಿಗೆ ಸರ್ಕಾರ ಪ್ರೋತ್ಸಾಹ ಧನ ನೀಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ವಾಹಿನಿಯ ಆಶಯವಾಗಿದೆ. ಕೆಪಿಟ ತಾಲೂಕು ಮಂಡ್ಯ ಜಿಲ್ಲೆ ಆನಗೊಳ ಅನ್ಬಿಟ್ಟು ಏ ನಾಗೇಂದ್ರಪ್ಪ ಅಂತ ನಾನು ಒಬ್ಬ ಪ್ರಗತಿಪರ ರೈತ. ಈ ನಾನು ಇಲ್ಲಿ ಬದನೆ ಗಿಡ ಹಾಕಿದ್ದೆ, ಸುಮಾರು ದಿವಸ ಹಿಂದೆ ಸಖತ್ ಖರ್ಚು ಮಾಡಿದೆ, ಇದ್ದ ದುಡ್ಡು ಸಾಲ ಸೂಲ ಮಾಡಿ ಬದನೆ ಬೆಳೆದೆ. ಬೆಳೆದಾದ ನಂತರ ಈ ಕೋವಿಡ್ ಬಂದು ಈ ಕೋವಿಡಲ್ಲಿ ಎಲ್ಲ ಲಾಕ್ಡೌನು ಅದು ಇದು ಎಲ್ಲ ಆಗಿ ನಮ್ಮ ಬೆಳೆ ಎಲ್ಲ ನಷ್ಟ ಆಯಿತು. ಇದರಲ್ಲಿ ತುಂಬಲಾರ್ದಂಥ ನಷ್ಟ ಆಗಿದೆ. ಇಷ್ಟು ಖರ್ಚು ಮಾಡಿದ್ರಿ? ಸುಮಾರು 1 ಲಕ್ಷ ತತ್ರ ಖರ್ಚು ಮಾಡಿದ್ದೀನಿ ಸ್ವಾಮಿ. ಸಾಲ ಎಲ್ಲ ದುಡ್ಡೆಲ್ಲ ಅವ್ರವ್ರು ತೆಗೆಸ್ಕೊಂಡು ಸಾಲ ಮಾಡಿದೆ. 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ. ಅದರಲ್ಲಿ 5 ರೂಪಾಯಿ ಆದಾಯ ಆಗಲಿಲ್ಲ. ಲಾಕ್ಡೌನ್ ಬರಲಾಗಿ ನಮಗೆ ನಷ್ಟ ಆಯಿತು. ಸ್ವಲ್ಪನೂ ನೀವು ಮಾರ್ಕೆಟ್ ಹೊಡೆಯಕ್ಕಾಗಲಿಲ್ಲ ಸ್ವಾಮಿ. ಇಲ್ಲೇ ಚಂದ್ರಾಪಟ್ಟಣಕ್ಕೆ 1 ಚೀಲ ತಗೊಂಡಾಗ ಅಲ್ಲೂ ತಗತಿರಲಿಲ್ಲ, ವಾಪಸ್ ತರೋ ಇಲ್ಲೇ ಕಾವಲಿ ಸುರಿದು ಬಿಡ್ತಿದ್ದು. ಹಿಂಗಾಗಿ ಲಾಕ್ಡೌನ್ ನಲ್ಲಿ ನಷ್ಟ ಆಯ್ತು. ತಾವು ಸರ್ಕಾರ ಎಷ್ಟು ಎಕರೆ ಬೆಳೆದಿರಿ? ಇದು 1 ಎಕರೆ ಇದೆ. 1 ಎಕರೆ ಈ 1 ಎಕರೆಯಲ್ಲಿ 1 ಲಕ್ಷ ರೂಪಾಯಿ ಚಿಲ್ಲರೆ ಖರ್ಚಾಗಿದೆ. ಅದರಲ್ಲಿ ನಮಗೆ ಏನೂ ಆದಾಯ ಆಗಲಿಲ್ಲ, ಕೈಯಿಂದ ಹೋಗಿದೆ. ಏನು ಸರ್ಕಾರದಿಂದ ಒಂದು ಸಹಾಯಧನ ಅಥವಾ ಪ್ರೋತ್ಸಾಹಧನ ಯಾವುದೋ ತರದ ನೆರವು ಸರ್ಕಾರದಿಂದ ಕೊಟ್ಟರೆ ಸಾಕು ಅಂತ ಕೇಳ್ಕೊತಾ ಇದೀವಿ ಸ್ವಾಮಿ. ಥ್ಯಾಂಕ್ ಯು. ಎಲ್ಲಾ ತರದಲ್ಲಿ ಥ್ಯಾಂಕ್ ಯು. ಎಲ್ಲಾ ನಾನು ಒಬ್ಬ ರೈತ ಅಲ್ಲ, ಎಲ್ಲಾ ಬೆಳೆದಿರೋ ರೈತರಿಗೂ ಕೂಡ ನಷ್ಟ ಆಗಿದೆ. ಕೋವಿಡ್ ಸಂದರ್ಭದಲ್ಲಿ ಬೆಳೆದಿರ್ತಕ್ಕಂಥದ್ದು ಸುಮಾರು ನಷ್ಟ ಆಗಿದೆ. ಮೇಲ್ಗಡೆ ಟೊಮೆಟೊನು ಹಾಕಿದೆ 1.5 ಎಕರೆಗೆ, ಅದು ಕೂಡ ಕುಯ್ಲಿಲ್ಲ, ಅದು ರೋಟ್ ಹೊಡೆಸ್ದು ಇಲ್ಲೂ ನಷ್ಟ ಆಯ್ತು. ಎಲ್ಲಾ ರೈತರಿಗೂ ಕೂಡ ನಷ್ಟ ಆಗಿದೆ. ಅದಕ್ಕೆ ಸರ್ಕಾರ ಅದನ್ನ ಪರಿಶೀಲಿಸಿ ನ್ಯಾಯ ಕೊಡಿಸ್ಬೇಕು, ಆಮೇಲೆ ಆಗಿರೋ ನಷ್ಟನ ತುಂಬಿಕೊಡ್ಬೇಕು ಅಂತ ನನ್ನ ಪ್ರಾರ್ಥನೆ.